ಧಾರವಾಡ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಕೃತಕ ಎದೆ ಹಾಲು ಉತ್ಪಾದನೆ ಹಾಗೂ ವಿತರಣೆ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ ಎಂದು ಧಾರವಾಡದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ತಿಳಿಸಿದರು. ಧಾರವಾಡದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಈಗಾಗಲೇ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಪೌಷ್ಟಿಕಾಂಶ ಒದಗಿಸುವ ದೃಷ್ಟಿಯಿಂದ ಈ ಎದೆ ಹಾಲು ಘಟಕವನ್ನು ಸ್ಥಾಪನೆ ಮಾಡಲಾಗಿದ್ದು, ರೋಟರಿ ಸಂಸ್ಥೆಗಳು ಸಹ ಇದಕ್ಕೆ ಕೈಜೋಡಿಸಿವೆ. ಇನ್ನು ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಕೈಜೋಡಿಸಿ ಸಹಕಾರವನ್ನು ನೀಡಿದ್ದು, ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಈ ಎದೆ ಹಾಲು ಉತ್ಪಾದನಾ ಘಟಕ ಮತ್ತು ವಿತರಣೆ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ ಎಂದು ಧಾರವಾಡದಲ್ಲಿ ತಿಳಿಸಿದರು. ಇನ್ನು ಈ ಒಂದು ಮಹತ್ ಕಾರ್ಯಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದು, ಇದು ವಿಶಿಷ್ಟವಾಗಿ ವಿನೂತನವಾಗಿ ಮೊದಲ ಬಾರಿಗೆ ವಿಶೇಷ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಅಮೆರಿಕದ ಅನೇಕ ಸಂಸ್ಥೆಗಳು, ರೋಟರಿ ಸಂಸ್ಥೆಗಳು ಸೇರಿ ಇವತ್ತು ಈ ಮಾತ್ರ ಹಾಲಿನ ಬ್ಯಾಂಕ್ ಅನ್ನು ನಮ್ಮ ಆಸ್ಪತ್ರೆಯಲ್ಲಿ ತೆರೆದಿದ್ದಾರೆ. ಇದು ನಮ್ಮ ಆಸ್ಪತ್ರೆ ಮಾತ್ರ ಅಲ್ಲ, ಸರ್ಕಾರಿ ಆಸ್ಪತ್ರೆ ಹಿಡಿದು ಬೇರೆ ಎಲ್ಲಿ ಕೂಡ ಇಂಥ ಅವಶ್ಯಕತೆ ಇದ್ದಲ್ಲಿ ತಾಯಿಯ ಹಾಲನ್ನು ಸಂಗ್ರಹ ಮಾಡಿ ಅದನ್ನು ಶುದ್ಧೀಕರಿಸಿ ವೈಜ್ಞಾನಿಕವಾಗಿ ಅದಕ್ಕೆಲ್ಲ ಬೇಕಾದಂಥ ಶಿಶುವನ್ನು ಚಿಕಿತ್ಸೆಯನ್ನು ಕೊಟ್ಟು ಹಾಲನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳಿಗೆ ಆರೋಗ್ಯ ಬರುತ್ತೆ, ದೀರ್ಘಾಯಸ್ಸು ಬರುತ್ತೆ. ಈಗ ಈ ನಮ್ಮ ಈ ಪ್ರಯತ್ನಕ್ಕೆ ಮತ್ತು ವಿಶೇಷವಾಗಿ ರೋಟರಿ ಕ್ಲಬ್ ಸೆವೆನ್ ರೋಟರಿ ಕ್ಲಬ್ ಹುಬ್ಬಳ್ಳಿ ಮತ್ತು ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ಗೆ ನಾನು ಧನ್ಯವಾದಗಳನ್ನ ಹೇಳುತ್ತಾ, ನಮ್ಮ ಆಸ್ಪತ್ರೆಯಲ್ಲಿ ಪ್ರಾರಂಭವಾದ ಈ ಮಾತೃ ಹಾಲಿನ ಸಂಗ್ರಹ ಉತ್ತಮವಾಗಿ ನಡೀಲಿ, ಎಷ್ಟೋ ಮಕ್ಕಳಿಗೆ ಹೊಸ ಜೀವದಾನ ನೀಡಲಿ ಮತ್ತು ದೀರ್ಘ ಆಯುಷ್ಯ ನೀಡಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತೇನೆ. ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಬಾರಿಗೆ ಮಾನವ ಮಿಲ್ಕ್ ಬ್ಯಾಂಕ್ ಅಂತಂದರೆ ಈ ಮೊಲೆ ಹಾಲಿನ ಸಂಗ್ರಹ ಮತ್ತು ವಿತರಣೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಇತಿಹಾಸದಲ್ಲಿ ಇದು ಸಾಮಾನ್ಯವಾದ ವಿಷಯ. ಎಷ್ಟೋ ಕಡೆ ಮನೆಯಲ್ಲಿ ರಾಜರುಗಳು